ईशा बा 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 ಮತ್ತೆ ಬಂದಾಯ್ತು ನಾನು ಇದು ಬಂದು ಲೈಕ್ ಯಾವ್ದು ಗೊತ್ತಾ ಇದು ಹಾರೋಹಳ್ಳಿ ಅಂತ ಇದು ಕನಕಪುರ ಡಿಸ್ಟ್ರಿಕ್ಟ್ಗೆ ಸೇರುತ್ತೆ ಸೊ ನಾವು ಹಿಂಗೆ ಹೋಗ್ತಾ ಇದ್ದೀವಿ ನೈಸ್ ರೋಡ್ ಮೇಲೆಲ್ಲ ಬಟ್ ಚೆನ್ನಾಗಿದೆ ಜಾಗ ಸ್ವಲ್ಪ ಯಾಕಂದ್ರೆ ಇದೆಲ್ಲ ಸಿಟಿ ಆಚೆ ಎಲ್ಲ ಇರೋದು ನೋಡಿ ಸಿಟಿ ಆಚೆ ಇದ್ರು ಕೂಡ ಎಷ್ಟು ಇಂಪ್ರೂವ್ ಆಗಿದೆ ನೋಡಿ ಎಲ್ಲ ಶಾಪಿಂಗ್ ಮಾಲ್ ಒಂದರಲ್ಲೇ ಇದೆ ಬೆಂಗಳೂರು ಅಂತ ಯಾವುದೋ ಶಾಪಿಂಗ್ ಮಾಲ್ ಹೆಸರು ಹಾಕೊಂಡವ್ರೆ ಯಾವುದಂತ ನಂಗೂ ಗೊತ್ತಿಲ್ಲ ಈ ಕಡೆ ಎಲ್ಲ ಒಂದು ಬೇಕಾದ್ರೆ ಫಸ್ಟ್ ಟೈಮ್ ತಾನೆ ಆಮೇಲೆ ಇಲ್ಲೊಂದು ಆಶ್ರಮ ಕೂಡ ಇದೆ ಆಶ್ರಮ ತೋರಿಸ್ತೀನಿ ನೋಡಿ ರೈಟ್ ಸೈಡಲ್ಲಿ ಇರೋದೇ ಆಶ್ರಮ ನೋಡಿ ಅದೇ ಅಲ್ಲಿ ಗೋಲ್ಡನ್ ಕಲರ್ ಕಾಣ್ತಾ ಕಾಣ್ತೈತೆ ನಿಮಗೆ ಓ ಗೋಪುರದಲ್ಲಿ ಪುಟಾಣಿಯಾಗಿ ಕಾಣುತ್ತೆ ಒಳ್ಳೆ ಇರುವೆ ಇರುವೆ ಕಾಣ್ದಂಗೆ ಇವ್ರದೆ ಆಶ್ರಮ ನೋಡಿ ಕಾಣ್ತೈತಾ ನೋಡಿ ಫ್ರೆಂಡ್ಸ್ ಇವ್ರದೇ ಜೀವನ ಕಾಲ ಇವ್ರು ಮಮ್ಮಿ ಯಾರು ಇವರು ದ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಸೊ ಇದೇ ಆಶ್ರಮ ನೋಡಿ ಎಂಟ್ರೆನ್ಸ್ ಭಯಂಕರ ಆಗಿದೆ ಇದು ಆಶ್ರಮ ಅನಾಥ ಆಶ್ರಮ ಟ್ರಸ್ಟ್ ಏನಾರ ಹೇಳ್ಕೊಬೋದು ಅದು ನಿಮಗೆ ಮತ್ತು ನನಗೆ ಬಿಟ್ಟಿದ್ದು ಓಕೆನಾ ಮತ್ತು ಇಲ್ಲಿ ನೋಡಿ ಇದು ಮಂದಿರ ಕೃಷ್ಣ ದೇವಸ್ಥಾನ ಚೆನ್ನಾಗಿದೆಯಲ್ಲ ಕೃಷ್ಣ ಗಣೇಶ ಆಂಜನೇಯ ಯಾವುದು ಚಿಕ್ಕದಾಗಿ ಮಾಡಿದ್ದಾರೆ ದೇವಸ್ಥಾನ ಕೂಡ ಲೆಫ್ಟ್ ಸೈಡಲ್ಲಿ ಅದೆಲ್ಲ ಯಾವಾಗ ಮಾಡಿದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಯಾವಾಗ ಮಾಡಿದಾರೆ ಅಂತ ನನಗೂ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ದೀನಿ ಎಲ್ಲ ಹೊಸ ಹೊಸ ಜಾಗಗಳನ್ನ ಮತ್ತು ದಯಾನಂದ ಸಾಗರ್ ಕಾಲೇಜ್ ಇದೆ ನೋಡ್ಕೊಂಬಿಡಿ ನನಗೂ ಗೊತ್ತಿಲ್ಲ ಇವತ್ತೇ ನೋಡ್ತಾ ಇರೋದು ನೋಡಿ ಇದೇ ದಯಾನಂದ ಸಾಗರ್ ಕಾಲೇಜ್ ಎಷ್ಟು ದೊಡ್ಡ ಕಾಲೇಜ್ ಅಂದರೆ ಲೈಕ್ ಆಲ್ಮೋಸ್ಟ್ ಇದು ಇದು ಕೂಡ ಕರ್ನಾಟಕಕ್ಕೆ ಟಾಪ್ 10 ಲಿಸ್ಟ್ ಇದೆ ಕಾಲೇಜ್ ಇದು ನೀನು ಅದೇ ಕಾಲೇಜಾ ನೀನು ಅದೇ ಕಾಲೇಜ ಮಚ್ಚ ಇದು ಬೇರೆ ಬ್ರಾಂಚ್ ಅಲ್ಲಿ ನೀನಿರೋದು ಅಲ್ಲಿ ಸಿಟಿಲಿರೋ ಬ್ರಾಂಚ್ ನೀನು ಅದೇ ನಾವು ನೀನಿರೋ ಸಿಟಿ ಬ್ರಾಂಚು ಇದು ಬಂದು ಬೇರೆದು ಇದು ದಯಾನಂದ ಸಾಗರಲ್ಲಿ ಎಷ್ಟೊಂದು ಬ್ರಾಂಚಸ್ ಇದೆ ಇದು ಆಚೆ ಸಿಟಿ ಆಚೆ ಇದು ಬಟ್ ಸಿಟಿ ಆಚೆ ಇದ್ರೂ ಕೂಡ ಚೆನ್ನಾಗಿದೆ ಮಚ್ಚ ಸಿಟಿ ಒಳಗಡೆ ಇದ್ರೆ ಒಳ್ಳೆ ತಲೆನೋವು ಸ್ವಲ್ಪ ಸಿಟಿ ಆಚೆ ಇರಬೇಕು ಯಾವಾಗಲೂ ಲೊಕೇಶನ್ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಬಟ್ ಸಕ್ಕ ದೂರ ಆಯಿತು ಬಲೆ ದೂರ ಯಾಕೋ ಆರುಗಳು ಆಡಬಾರ್ದಲ್ಲಿ ನನ್ನ ಕಂಠ ಕಸ್ತೂರಿ ಆಗಿದೆ ಕಾಮಿಡಿ ಏ ನಂದು ಅಷ್ಟೊಂದೇನು ಚೆನ್ನಾಗಿಲ್ಲ ವಾಯ್ಸು ಸುಮ್ಮನೆ ಹೇಳ್ತಾ ಇದ್ದೆ ನಮ್ಮ ಫ್ರೆಂಡಿಗೆ ರೇಕ್ಸೋಕ್ಕೋಸ್ಕರ ಫ್ರೆಂಡ್ಸ್ ಆಮೇಲೆ ಕಮೆಂಟ್ ಗಿಮೆಂಟ್ ಎಲ್ಲ ಹಾಕಕ್ಕೋಬೇಡಿ ಓಕೆನಾ ಏನಪ್ಪ ಅವನು ಈ ಥರ ಗೋಳಾಕಂತಾನೆ ನಮ್ಮನ್ನ ಅಂತ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ನಮ್ಮ ಮುಂದಕ್ಕೆ ಏನೇ ಆಗಲಿ ಪ್ರತಿಯೊಂದು ವರ್ಷಕ್ಕೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಫಸ್ಟು ಕರ್ನಾಟಕದಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ನಮ್ಮ ಮನೇಲಿ ಫ್ರೀಡಮ್ ಕೊಟ್ಟಿರೋದೇ ಹೆಚ್ಚು ಇವಾಗ ಯಾಕಂದರೆ ಕೆಲಸಕ್ಕೆ ಹೋದ್ಮೇಲೆ ನಾನು ಫ್ರೀಡಮ್ ಕೊಟ್ಟಿರೋದು ಮನೇಲಿ ಕೆಲಸಕ್ಕಿಂತ ಮುಂಚೆ ಹೆಂಗೆ ಗೊತ್ತಾ ಮನೆ ಕಾಲೇಜು ಮನೆ ಕಾಲೇಜು ಮನೆ ಕಾಲೇಜು ಇಷ್ಟೇ ಇಷ್ಟು ಬಿಟ್ಟರೆ ಏನೂ ಇರಲಿಲ್ಲ ಮತ್ತು ಒಂದು ರೂಪಾಯಿ ಖರ್ಚಿಗೆ ಕಾಸು ಕೊಡ್ತಾಯಿಲ್ಲ ಇವಾಗ ಬಂದು ಎಲ್ಲ ನನ್ನ ಸ್ವಂತ ದುಡ್ಡಲ್ಲಿ ನಾನು ಹೋಗ್ತಾ ಇರೋದು ಸೊ ಪೇರೆಂಟ್ಸ್ ದುಡ್ಡಲ್ಲಂತೂ ಅಲ್ಲ ಅದಕ್ಕೆ ಅವ್ರು ಸ್ವಲ್ಪ ಬಿಟ್ಟಿರೋದು ಧೈರ್ಯದಿಂದ ಓಕೆ ನನ್ನ ಮಗ ಕಳಿಸ್ಬೋದು ಆಚೆ ಮತ್ತು ಧೈರ್ಯ ಸೇಫಾಗಿ ಹೋಗಿ ಸೇಫಾಗಿ ಬರ್ತಾನೆ ಅಂತ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ನಂಬಿಕೆಯಿಂದ ಕಳಿಸ್ತಾ ಇದ್ದಾರೆ ಅಟ್ಲಸ್ಟ್ ನಾವು ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ಬಟ್ ಎಲ್ಲರೂ ಉಳಿಸ್ಕೊಂಡಿದ್ದಾರೆ ಅಂತ ನಿಮ್ಮಲ್ಲಿ ನಿಮ್ಗೆ ಗೊತ್ತಿರುತ್ತೆ ಓಕೆನಾ ಇದು ನನಗೆ ಹೇಳಬೇಕು ಅನ್ನಿಸ್ತು ಹೇಳೋಕ್ಕೆ ಇಷ್ಟಪಟ್ಟೆ ಏನು ತಿಪ್ಪು ತಿನ್ಕೊಂಬಿಡಿ ಏನು ನೆಗೆಟಿವ್ ಆಗಿ ತೊಗೊಂಡ್ಬಿಡಿ ಎಲ್ಲ ಪಾಸಿಟಿವ್ ಆಗಿ ತೊಗೊಳ್ಳಿ ಓಕೆನಾ ಯಾವುದಪ್ಪ ಇದು ವೆಲ್ಕಮ್ ಟು ಲಾರ್ಜೆಸ್ಟ್ ಇಂಟರ್ಗೇಟ್ಲಿ ಕೊರೋನಾ ಮಾತ್ರ ನೀವು ನೆಗೆಟಿವ್ ಇರಲೇಬೇಕು ನಿಮ್ಗೆ ಪಾಸಿಟಿವ್ ಎಲ್ಲ ತಗೊಂಡ್ಕೊಬೇಡಿ ಕೊರೋನಾ ಫುಲ್ ಆಫ್ ಮರುಣ ಬ್ರೋ ಎಲ್ಲಿ ಬ್ರೋ ಇನ್ನ ಇನ್ನ ಹೆಸರು ಹೋಗೋದು ಲೇ 30 ಕಿಲೋಮೀಟರ್ ಮಗನೇ ಅದೇ ಮದೇ ಬೀಳ್ತಾವ ನಿಂಕ 30 ಅಂದ್ರೆ ನೋಡಲಿ ಎಷ್ಟು ಓದ್ತಾನೆ ಇದ್ದೀನಿ ಬಟ್ ಜಾಗ ಚೆನ್ನಾಗಿದೆ ನೋಡಿ ಡಬಲ್ ರೋಡ್ ನೈಸ್ ಆಗಿದಲ್ಲ ಬ್ಯಾಡ್ ಜೋಕ್ ಫಾರ್ ದ ಡೇ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಮಾಡ್ತಿಲ್ಲ ಕನ್ನಡದಲ್ಲಿ ಮಾಡ್ತಾಯಿನಿ ನಿಮಗೆ ಲೈಕ್ ಲ್ಯಾಂಗ್ವೇಜ್ ಆಗಲಿ ಎಲ್ಲದ್ರಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಮಾಡ್ತಾ ಇರೋದು ಸೊ ನೀವು ಹೆಂಗೆ ಹೇಳಿದ್ರೆ ನಾನು ಆ ಥರ ಕೇಳ್ತಾಯಿನಪ್ಪ ನನಗೇನಿಲ್ಲ ನಿಮ್ಮ ಕಡೆಯಿಂದ ಏನಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದು ಥಮ್ಸಪ್ ಕೊಡಿ ಎರಡನೇ ಥಮ್ಸಪ್ಪು ನೀವು ಥಮ್ಸಪ್ ಕೊಡಿದ್ದೀನಿ ನಾನು ಥಮ್ಸಪ್ ಕೊಡಿದ್ದೀನಿ ಸೊ ಆ ಥರ ಒಂದು ಥಮ್ಸಪ್ ಕೊಟ್ಟರೆ ನನಗೂ ಸ್ವಲ್ಪ ಖುಷಿ ಸಿಗುತ್ತೆ
ಮತ್ತೆ ಲಾಗ್ ಮಾಡೋಕ್ಕೂ ಕೂಡ ಮೋಟಿವೇಶನ್ ಆಗುತ್ತೆ. ಲೈಕ್ ಒಂದು ಮೋಟಿವೇಶನ್ ಇದ್ರೆ ತಾನೇ ಏನೋ ಪ್ರತಿಯೊಂದು ಮಾಡೋಕ್ಕೆ ಅಕ್ಕ ಅಕ್ಕ ಹೋಗಕ್ಕ 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 ನೀವು ನಿಮ್ಮಿಂದ ನಾನು ಗೊತ್ತಾಯ್ತಾ. ಸೊ ನನ್ನಿಂದ ನೀವು ಆಗೋಕ್ಕಲ್ಲ, ಯಾಕಂದರೆ ನಾನೀಗ ಲಾಗ್ ನೀವು ನಿಮ್ಮಿಂದ ನಮ್ಮ ಬೆಳೆದ್ರೇ ನೆಕ್ಸ್ಟು ನೀವು ನನ್ನ ಹೊಸ ವೀಡಿಯೋ ಕಾಯ್ಬೋದು. ಸೊ ಸಪೋರ್ಟ್ ಮಾಡಿ, ನಾನು ಏನೇ ಇಂಪ್ರೂವ್ ಮಾಡೋಕ್ಕೆ ಕಮೆಂಟ್ ಮಾಡಿ. ಬಟ್ ಕಮೆಂಟ್ ಬಾಕ್ಸ್ ಕೆಳಗಡೆ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಿದ್ದೆಲ್ಲ ಟೈಪ್ ಮಾಡಬೇಡಿ, ಓಕೆನಾ? ಯಾಕಂದರೆ ಯಾರ್ಯಾರು ಹೆಂಗೆ ತೊಗೊಂತಾರ ಅಂತ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವ್ರ ಮನಸ್ಸಿಗೆ ಕಲ್ಲಾಗಿರಲ್ಲ, ಒಬ್ಬರು ತುಂಬ ಸೆನ್ಸಿಟಿವ್ ಇರುತ್ತೆ, ಒಬ್ಬರು ತುಂಬ ಬೇಜಾರು ಮಾಡ್ಕೊತಾರೆ. ಸೊ ಆ ಥರ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ನೀವು ನನಗೆ ಅಂದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಂಪ್ರೂವ್ ಮಾಡಬೇಕಂದ್ರೆ ನಾನು ಅಫ್ಕೋರ್ಸ್ ನಾನು ಇಂಪ್ರೂವ್ ಮಾಡ್ಕೊತೀನಿ. ಅದಕ್ಕೆಲ್ಲ ಇವೆಲ್ಲ ನಾರ್ಮಲಾಗಿ ನಿಮ್ಮ ಜೊತೆ ಮಾತಾಡಬೇಕು ಎಲ್ಲ ಟಾಪಿಕ್ ಇಲ್ಲಿ. ಯಾಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಏನೇನೋ ಕಮೆಂಟ್ ಮಾಡಿದ್ರು, ಗೊತ್ತಾಯ್ತಾ? ಸೊ ಅವೆಲ್ಲ ನಾನು ತಲೆ ಕೆಡಿಸ್ಕೊಂಡಂಗೆ ಡಿಲೀಟ್ ಮಾಡಿದೆ. ಯಾಕಂತ ನನ್ನ ಪ್ರೈವಸಿ ಫಸ್ಟು, ನನಗೆ ನಾನು ಇಂಪಾರ್ಟೆಂಟು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಓಕೆನಾ? ಪುಟ್ ಗಾಡಿಲಿ ಓದ್ತಾ ಇದ್ದೀನಿ, ಫುಲ್ ಟ್ಯಾಂಕ್ ಇದ್ದಿದ್ದು 2.8 ಪೆಟ್ರೋಲ್ ಖಾಲಿಯಾಗಿದೆ. ಮತ್ತು ಈ ಗಾಡಿ ಫುಲ್ ಟ್ಯಾಂಕ್ ಹೇಳ್ಬೇಕಂದ್ರೆ 5 ಲೀಟ್ರ್ ಗುರು, ಹಾಂ, 8 ಒಳ್ಳೆ ಈ 1/2 ಲೀಟ್ರ್ ಜ್ಯೂಸ್ ಕೊಡ್ದಂಗೆ ಬಾಡಿಗೆ, ಆ ಥರ ಆಯಿತು ಈ ಗಾಡಿಗೆ. ಬ್ರೋ ನಿಲ್ಸಿ ಬ್ರೋ, ಯಾಕೆ ಬ್ರೋ? ಏನ ಮಗ, ಕ್ಲಾಸ್ ಕೇಳ್ತಾ ಇದೆಯಾ? ಕ್ಲಾಸ್ ಕೇಳ್ತಾ ಇದೆಯಾ? ಎಂಥ ಕಳ್ಳನ ಮಗ ನೋಡಿ, ಪಕ್ಕದ ಹಿಂದೆ ಕೂತಿರೋನು. ಹಾಂ, ಅಟೆಂಡೆನ್ಸ್ ಈ ಸ್ಕೂಲ್ ಕಾಲೇಜ್ಗಳಲ್ಲಿ ಆನ್ಲೈನ್ ಅಂತ ಮಾಡಿಬಿಟ್ಟು ಇವ್ನು ನೋಡೋ ಟ್ರಿಪ್ ಹೊಡಿತಾವ್ನು ನನ್ನ ಜೊತೆ. ನೋಡ್ರೆ ಬಿಲ್ಡಪ್ಗೆ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ ಕ್ಲಾಸಲ್ಲಿ ಟೀಚರಿಗೆ ಹೇಳ್ತಾವೆ. ಎಂಥ ಡಬ್ಬ ನನ್ನ ಮಗ ಇರ್ಬೇಕು ನೋಡಿ. ಟೀಚರ್ಸಿಗೆ ಯಾವ ಸ್ಟೂಡೆಂಟ್ಗಳು ಇವ್ರಂಥವ್ರು ಇರಬೇಕು, ಇವನಿಂದನೇ ಅನಿಸುತ್ತೆ ಸ್ಟೂಡೆಂಟ್ಗಳು ಹುಟ್ಟ ಈ ಥರ ಎಲ್ಲ ಹಾಳಾಗೋಕ್ಕೆ ಕಾರಣ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ. ಕಾಲೇಜ್ಗೆ ಹೋಗಿದ್ರೆ ಬಿ ಕಾಮ್ ಮುಗಿಸದ್ನ ಮಗನೇ? ಕಾಲೇಜ್ ಅಲ್ಲಲ್ಲ, ಕಾಲೇಜ್ಗೆ ಹೋಗ್ತೀನಿ ಅಂತ ಮನೆ ಬಿಡ್ತೀಯಾ? ಕಾಲೇಜ್ ಒಳಗಡೆ ಹೋಗ್ಬೇಕಾದ್ರೆ ಕ್ಲಾಸ್ ಒಳಗಡೆ ಹೋಗ್ದಲ್ಲ ನಾನು ಎಕ್ಸಾಮ್ ಬರೋದು ಡಿಗ್ರಿ ಕಾಲೇಜು. ಅಯ್ಯೋ, ದುಡ್ಡೆಲ್ಲ ಕೊಟ್ಟು ಹಾಕ್ಸಲ್ಲ ಗುರು. ನಾವು ನಾವು ಪಕ್ಕ ಕ್ಲಾಸ್ ಅಂದ್ರೆ ಕ್ಲಾಸ್, ಟೀಚರ್ ಅಂದ್ರೆ ಟೀಚರ್, ಗುರುಗಳೇ ದೇವ್ರು, ಗುರುಗಳೇ ದೇವ್ರು ನಮಗೆ. ಅಯ್ಯೋ, ಏನೇನು ಹೇಳ್ತಾನೆ ತಲೆಗೆಲ್ಲ ಹಾಕೊಂಬಿಡಿ ನೋಡಿ, ಕಳ್ಳನ ಮಗ ಏನ್ ಮಾಡ್ತಾವನೆ ಸ್ಟೇಟಸ್ತೆ. ಗೈಸ್, ಈಗ ಇನ್ನೊಂದು ಬ್ರೇಕ್ ತಗೊಂಡಿದ್ದೀನಿ. ಬ್ರೇಕ್ ಏನಕ್ಕೆ ತಗೊಂಡೆ ಅಂದರೆ ನಿಮಗೆ ಜಾಗ ತೋರಿಸೋಕ್ಕೋಸ್ಕರ ನಾನು ತೊಗೊಂಡಿದ್ದು. ಸೊ ಇದು ಕನಕಪುರ ರೋಡಿಂದ ಇದು ಮಾಮ್ ಇದು ಯಾವ ಹೋಗ್ತಿರೋದು? ಮೇಕೆದಾಟು. ಸೊ ಮೇಕೆದಾಟಿಗೆ ಹೋಗ್ತಾ ಇರೋದು. ರೋಡು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿಲ್ಲ ಲೈಕ್ ಹೇಳ್ಬೇಕಂದ್ರೆ. ಸೊ ನೀವು ರೋಡ್ನೆಲ್ಲ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಡು ಬರೋಕ್ಕೆಲ್ಲ ಹೋಗ್ಬೇಡಿ. ರೋಡು ಓಕೆ ಓಕೆ ಆ್ಯಾವ್ರೇಜ್. ಸೊ ವ್ಯೂ ನೋಡಿ, ಅಲ್ಲಿ ಕಾಣ್ತಿದ್ದೀರಲ್ಲ ಬೆಟ್ಟ ಗುಡ್ಡ, ನೆಕ್ಸ್ಟ್ ಲೆವೆಲ್. ಸೊ ಇದು ತೋರಿಸೋಕ್ಕೋಸ್ಕರ ಗಾಡಿ ನಿಲ್ಲಿಸಿ ಸೈಡಿಗೆ ಹಾಕಿದ್ದು. ಈಗೆಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಹೋಗ್ತಾ ಇಲ್ಲ, ನಿಮಗೆ ಜಾಗ ತೋರಿಸೋಕ್ಕೋಸ್ಕರನೇ ಹೋಗ್ತಾ ಇರೋದು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತೈತಿ ಇಲ್ಲಿಂದ. ಇದು ಬಂದು ಸೂಪರ್ ವ್ಯೂ ಇದು. ಸೊ ನಾನು ಝೂಮ್ ಇನ್ ಮಾಡಿಲ್ಲ. ಸೊ ಸೂಪರ್ ವ್ಯೂಯಿಂದ ನಿಮಗೆ ಪ್ರತಿಯೊಂದು ಕವರ್ ಮಾಡ್ತಾ ಇದ್ದೀನಿ. ನೋಡಿ ಕಾಣ್ತೈತಲ್ಲ. ಸೊ ಇದೇ ಲೊಕೇಶನ್ನು. ಇನ್ನು ಇಲ್ಲಿಂದ 25 ಕಿಲೋಮೀಟ್ರ್ ಇದೆ. ಸೊ ರೋಡು ನೋಡಿ ಸೈಕ್ ಆಗಿದೆ. ಏನು ಮಾಡೋದು, ನಮ್ಮ ಪುಟ್ಟ ರಾಣಿ ಜೊತೆ ಹೋಗ್ತಾ ಇರೋದು ರೈಡು. ನಿಮ್ಗೆ ಹೇಳಿದ್ನ ನಮ್ಮ ಸುಂದರಿ ನೋಡಿ, ರೆಡ್ ಆ್ಯಂಡ್ ಬ್ಲ್ಯಾಕ್ ರೈಸ್ ಎಡಿಷನ್, ಇವಳೇ ಅವಳು. ಓಕೆನ? ಸೊ ಬ್ರೋ ಐ ಟೂ ತೆಗೆಯ ಸ್ವಲ್ಪ ರೋಡನ್ನ ಮತ್ತು ಫ್ರೆಶ್ ಏರ್ನ ಇದೆಲ್ಲ ಎಂಜಾಯ್ ಮಾಡೋಣ ಇವಾಗ. ಆ್ಯಕ್ಚುಲಿ ಇದನ್ನ ಏನಂತಾರಂದರೆ, ಸೊ ಮೇಕೆದಾಟು ಅನ್ನಲ್ಲ ತುಂಬ ಜನ ಸಂಗಮ್ ಅಂತಾರೆ. ಯಾಕಂದರೆ ಇದು ತಮಿಳ್ನಾಡು ಬಾರ್ಡರ್ ಇರೋದು, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಅಂತ ಇರೋದು. ಸೊ ಇದು ಬಂದು ಮೇಕೆದಾಟು ಅಂತ ಹೆಸರು. ಮೇಕೆದಾಟು ಅಂತ ಏನಕ್ಕೆ ಹೆಸರು ಕೊಡೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಪ್ರಕಾರ ಏನು ಅನ್ಕೊಂತೀನಿ ಅಂದರೆ, ಮೇಕೆ ಈ ದಡದಿಂದ ಆ ದಡಕ್ಕೆ ದಾಟಿದಲ್ಲ ಜಂಪ್ ಆಡಿದೆ ಅಂತೇಳಿ ಮೇಕೆದಾಟು ಅಂತ ಆಗಿರ್ಬೋದು ಅಂತ ನನಗೆ ಗೊತ್ತಿದೆ. ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಅಪ್ಪ, ನಾನು ಅನ್ಕೊಂಡಿದ್ದೀನಿ ಈ ದಡದಿಂದ ಆ ದಡಕ್ಕೆ ಜಂಪ್ ಆಡಿದೆ ಅನ್ಕೊಂಡು ಮೇಕೆದಾಟಿಗೆ ಬಿಟ್ಟವ್ರೆ ಈ 3 ಜನರು ಅಂತ ನಾನು ಅನ್ಕೊಂಡೆ. ಅದು ನನ್ನ ಇಮ್ಯಾಜಿನೇಷನ್. ಸೊ ನಿಮ್ಮ ಇಮ್ಯಾಜಿನೇಷನ್ ಎಲ್ಲ ಜನಗಳು ಹೆಂಗೆಂಗೆ ತೊಗೊಂಡ್ರೆ ಅದು ನಿಮಗೆ ಬಿಟ್ಟಿದ್ದಪ್ಪ, ನಾನು ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ಏನು ಮಾಡೋಕ್ಕಲ್ಲ. ಓ, ಈಗ ಒಂದೊಂದು ಊರಿಗೋರು ಒಂದೊಂದು ಹೆಸರು ಇರುತ್ತಲ್ಲ, ಆ ಊರಿಗೆ ಒಂದೊಂದು ಹೆಸರು ಕಾಮಿಡಿ ಮಾಡಲೇಬೇಕಲ್ಲ. ಹಂಗೆ ಮೇಕೆ ಆಡಿದ್ದಕ್ಕೋಸ್ಕರ ನಾನು ಮೇಕೆ ದಾಟ್ದು ಅಂತ ಹೇಳ್ತೀನಿ. ನೋಡಿ ಹೇಳಿದೆ ಗೊತ್ತಾ? ಸೊ ನಾನು ಸೂಪರ್ ವ್ಯೂಯಿಂದ ಲೈಕ್ ವೀಡಿಯೋ ಲೈಕ್ ರೆಕಾರ್ಡ್ ಮಾಡ್ತಾ ಇರೋದು. ಇದೇ ಜಾಗ ನೋಡಿ, ಇಂಥ ಜಾಗದಲ್ಲಿ ಇಂಥ ಸಖತ್ತಾಗಿರೋ ಮನೆ ಕಟ್ಕೊಂಡು ಜೀವನನ ಪೀಸಾಗಿ ಲೀಡ್ ಮಾಡ್ತಿದ್ದಾರೆ.
ಇಂಥ ಜಮೀನು ಇಕ್ಕೊಂಡಿರೋರು. ವಾಟ್ ಅ ಬ್ಯೂಟಿ ಯಾರ್. ಯಾರು ಹೇಳಿ? ಸಂಗಮ್. ಸಂಗಮ್ ಮೇಕೆ ದಾಟು ಈಗ ನಿಮಗೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಎಂಜಾಯ್ ಮಾಡಿ ನೇಚರ್ನ. ಓಕೆನಾ? ಬನ್ನಿ. ಚೆಕ್ ಪಾಯಿಂಟ್ ಬಂದೇ ಬಿಡ್ತು ಗೈಸ್. ಸೊ ಇದೈತಲ್ಲ ಮೇಕೆದಾಟು ಚೆಕ್ ಪಾಯಿಂಟು. ಸೊ ಪೊಲೀಸ್ ಅವರೆಲ್ಲ ಇಲ್ಲಿ ಚೆಕ್ ಮಾಡ್ತಾರೆ. ಏನೇನು ಚೆಕ್ ಮಾಡ್ತಾರೆ ಅಂದರೆ ಲೈಕ್ ಡ್ರಿಂಕ್ಸ್ ಆಗಲಿ, ಏನೇ ಫುಡ್ ಆಗಲಿ, ಏನೋ ತೊಗೊಂಡು ಹೋಗಿಲ್ಲ ರೂಲ್ಸು. ಓಕೆ, ಬರಿಬೇಕಣ? ಓಕೆ, ಬರ್ದು ಬರೋಗ ಸುರೇಶ್. ಅಲ್ಲಿ ಬುಕ್ ಇದೆ ನೋಡು, ಬರ್ದು ಬರೋಗು. ಅಲ್ಲೇ ಅಲ್ಲೇ ಇದೆ ನೋಡು, ಅದರೊಳಗಡೆ. ಸೊ ಇದೆ ಮೇಕೆದಾಟು ಎಂಟ್ರೆನ್ಸ್ ಗೇಟು ನೋಡಿ, ಸಂಗಮ್ ಅಂತ ಇದೆ. ಬಟ್ ಮೇಕೆದಾಟು ಅಂತ ಇಲ್ಲ ಇಲ್ಲಿ ಬೋರ್ಡು, ಬಟ್ ಸಂಗಮ್ ಅಂತ ಇದೆ. ಹಾಂ, ಇದೆ. ಇಲ್ಲಿಂದ ರೈಟ್ ತೊಗೊಂಡ್ರೆ ಚುಂಗ್ ಚುಂಗ್ ಫಾಲ್ಸು, 7 ಕಿಲೋಮೀಟ್ರು. ನೋಡೋಣ ಟೈಮ್ ಇದ್ದರೆ ಇದಕ್ಕೂ ಅದಕ್ಕೂ ಹೋಗ್ಬಿಟ್ಟು ಹೋಗ್ತೀವಿ. ಸದ್ಯಕ್ಕೀಗ ಇನ್ನೊಂದು 10 ಕಿಲೋಮೀಟ್ರ್ ಇದೆ ಗೈಸ್ ಇದಕ್ಕೆ, ಮೇಕೆದಾಟಿಗೆ. ಅದು ಮುಗಿಸ್ಕೊಂಡು ನೋಡೋಣ ಟೈಮ್ ಸಿಗಲಿ. ಹಬ್ಬಾ, ಚುಮ್ಮ ಚುಮ್ ಕಿಮ್ ಫಾಲ್ಸ, ಎಂಥ ಫಾಲ್ಸು. ಹಾಂ, ಪ್ರಯಾಣ ಶುರು ಆಯಿತು. ಚುನ್ ಹೋಟಲ್ ಮಯೂರ ಆಯ್ತಕ್ಕ, ನೋಡ್ಕೊಂಬತ್ತೀವಿರಕ್ಕ. ನೋಡ್ಕೊಂಬರಕ್ಕೆ ಯಾಕಕ್ಕ ಒಳ್ಳೆ, ಯಾಕೆ ಇಷ್ಟೊಂದು ಹಾಳ ಗೋಳಾಕಂತೀರ ಗೊತ್ತಾಗ್ತೀರ ನೀವು? ನೋಡ್ಕೊಂಬರಕ್ಕೂ ಬಿಡಕ್ಕಿಲ್ಲ ಅಂತೀರ ನಮ್ಮನ್ನ. ವಾವ್, ನೋಡಮ್ಮ ಇದೇನೋ, ಬಾರೇ ವಾ, ಸಾಕದಾಯ್ತಾರ? ಬಾರ ಬಾರ ಬಾರೋ, ನೋಡ್ಕೊಂಡು ಬರೋ, ನಾ ಹೆಂಗಿದ್ದೆ ಜಾಗ. ಈಗ ತಿರುಗಿಸಿಬಿಡು ಗಾಡಿ ಎಲ್ಲ ಕಣ್ಣ. ಏ ಬೇಡ ಹೋಗ, ಯಾವನು ಇಳಿಯವನು, ಇಳಿಯೋದೆಲ್ಲ ಸೀನೇ ಇಲ್ಲ. ಬಂದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ, ಹೋದ್ವಿ, ಚೆನ್ನಾಗಿದೆ. ಓ ಮೈ ಗಾಡ್, ಈ ಗಾಡಿಗಳು ಬಿಡಕ್ಕಿಲ್ಲ. ಗಾಡಿಗಳನ್ನ ಆಚೆ ಅಲ್ಲೇ ಹಾಕಿ ಬರೋಣ. ಹತ್ತು ಗಾಡಿ ಅಲ್ಲೇ ಹಾಕಿ ಬರೋಣ, ಇಲ್ಲಿ ಯಾವುದು ಇಲ್ಲ, ನೋಡ್ಕೊಂಬರಕ್ಕೇನು. ಹತ್ತು ಬೇಡಲೇ. ಹಾಂ, ಇಲ್ಲೇ ಹಾಕದ, ಇರು ಇಲ್ಲೇ ಹಾಕೋಣ. ಹಾಂ ಗಾಯ್ಸ್, ಸೊ ಕೊನೆಗೂ ಬಂದಾಯಿತು. ಸೊ ಇದು ಮೇಕೆ ದಾಟು ನೋಡಿ, ಫುಲ್ಲು ಸೂಪರ್ ಆಗಿದೆ. ಬಟ್ ಏನಂದರೆ ಈ ಚಿಕ್ಕದಲ್ಲ ಗೋಪ್ರೊ, ಸೊ ನಾನೀಗ ಆದಷ್ಟು ಫುಲ್ಲು ಟ್ರೈ ಮಾಡಿದ್ದೀನಿ. ಲೈಕ್ ಸೂಪರ್ ವ್ಯೂ ಅಲ್ಲ ಇದು, ನ್ಯಾರೋ. ಸೊ ನ್ಯಾರೋಗಿ ಇಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ವ್ಲಾಗ್ನ. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ ನನಗೆ ಅನಿಸಿರೋ ಪ್ರಕಾರ. ಸೊ ಇದೇ ಪ್ಲೇಸಸ್ಸು ಲೈಕ್ ಫ್ಯಾಮಿಲಿ ಆಗಲಿ ಯಾರೇ ಆಗಲಿ ಬಂದು ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಬಟ್ ಚೆನ್ನಾಗಿದೆ. ಏನಂದರೆ ಇಲ್ಲಿದೆ ಗೊತ್ತಾ, ನಾನು ಹೇಳಿದೆ ಗೊತ್ತಾ, ಸೊ ಇದು ದಾಟ್ಬಿಟ್ಟು ಆ ಕಡೆ ಹೋದರೆ ಫಾಲ್ಸ್ ಇತ್ತಂತೆ. ಸೊ ಆ ಫಾಲ್ಸ್ ದಾಟಿ ಹೋದರೆ ಲೈಕ್ ಈಗ ಬಸ್ ಬರುತ್ತಂತೆ, ಯಾಕಂದರೆ ಇವಾಗ ತೆಪ್ಪೆ ಅಂತ ಇದೆ, ಅಂದರೆ ಲೈಕ್ ಸ್ಮಾಲ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ. ಸೊ ಕರ್ಕೊಂಡು ಹೋಗಿ ಈ ಟೈಮಲ್ಲಿ ಎಲ್ಲ ಕೊರೋನಾಯಿಂದ ಲೈಕ್ ಇದು ಸ್ಟಾಪ್ ಮಾಡಿದಾರಂತೆ. ಸೊ ಅದಕ್ಕಾಗಿ ಬಸ್ಸಿಗೆ ಕಾಯ್ತಾಯಿದ್ದೀವಿ ನಾವು. ಬಸ್ ಬಂದರೆ ಈ ಪ್ಲೇಸ್ ಲೈಕ್ ಆ ಊರಿಂದ, ಅಂದರೆ ಯಾವುದೋ ಒಂದು ಪ್ಲೇಸಸ್ಸಿಂದ ದಾಟ್ಕೊಂಡು ಬರಬೇಕಂತ ಹೇಳ್ತಿದ್ದಾರೆ. ಅಲ್ಲನಾ, ಆ ಪ್ಲೇಸ್ ಯಾವುದೋ ಒಂದು ಊರಿಂದ ಮರಿ ಹೋಗ್ತಾನೆ. ಹಾಂ, ಅಲ್ಲೇನೋ ಬರಬೇಕಂತ ಹೇಳ್ತವ್ರೆ. ಗೊತ್ತಾಯ್ತಾ? ಅದೇ ಬರ್ತಾಯಿದ್ದೀನಾ? ಪ್ಲೀಸ್. ಯೋ ಬ್ರೋ, ಗೊತ್ತೇನಲ್ಲ. ಸೊ ನೆಕ್ಸ್ಟ್ ಲೆವೆಲ್ಲು ಹೇಳ್ತಿದ್ದೆ ಗೊತ್ತಾ, ಮೇಕೆದಾಟು ಅಂತ. ಸೊ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ನೋಡಿ ಎಷ್ಟು ಜನ ಅವರೇ ಇಲ್ಲಿ. ಸೊ ಸಖತ್ತಾಗಿದೆ. ಬಟ್ ಆ್ಯಕ್ಚುಲಿ ಏನಂದರೆ ನಮಗೆ ಇಲ್ಲಿಂದ ಆ ಕಡೆಗೆ ಹೋಗೋಕೆ ಆಸೆ. ಬಟ್ ಡ್ರೆಸ್ ಆ್ಯಕ್ಚುಲಿ ಏನಂದರೆ ಇಲ್ಲಿಂದ ಆ ಕಡೆ ಹೋಗೋಕೆ ಆಸೆ ನೋಡಿ, ಅಲ್ಲೆಲ್ಲ ಹೋಗ್ತಿದ್ದಾರೆ. ಏನಪ್ಪ ಬೇಜಾರಂದರೆ, ಏನು ಬೇಜಾರಂದರೆ ಡ್ರೆಸ್ ಕೂಡ ತಂದಿಲ್ಲ. ಲೈಕ್ ನಾರ್ಮಲಾಗಿ ಹಿಂಗೆ ಬಂದಿದ್ದೀವಿ, ಯಾಕಂದರೆ ಕೊರೋನಾ ಟೈಮ್ ಅಲ್ವಾ. ಸೊ ಬಿಡ್ತಾರೋ ಬಿಡಲ್ವೋ ಅಂತ ಡೌಟಲ್ಲಿ ಇದ್ವಿ. ಬಟ್ ಇಲ್ಲಿ ನೋಡಿದ್ರೆ ಲೈಕ್ ಎಲ್ಲರೂ ಭಯಂಕರ ಎಂಜಾಯ್ ಮಾಡ್ತಾರೆ. ಅದು ನೋಡ್ತೀವಿ, ನಮಗೂ ಕೂಡ ಮನಸ್ಸಲ್ಲಿ ಒಂಥರ ಆಗ್ತೀವಿ, ನಾವು ಇಳಿಬೇಕು ಇಳಿಬೇಕು ನೀರಿಗೆ ಅಂತ. ಬಟ್ ಏನು ಮಾಡೋದು, ಬ್ಯಾಡ್ ಲಕ್ಕು ಡ್ರೆಸ್ ತಂದಿಲ್ಲ, ಅದಕ್ಕೋಸ್ಕರ ನಾವು ಇಳಿತಲ್ಲ ನೀರಿಗೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಡಿಸ್ಅಡ್ವಾಂಟೇಜು, ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ತೆಪ್ಪದಲ್ಲಿ, ತೆಪ್ಪ ಅಂದರೆ ಲೈಕ್ ಸ್ಮಾಲ್ ಬೋಟ್ ಥರ. ಸೊ ಈ ರಿವರ್ ಕ್ರಾಸಿಂಗ್ ಬೋಟ್ ಇದೆ ಗೊತ್ತಾ, ಸೊ ಆ ಬೋಟ್ ಇಲ್ಲಿಂದ ಆ ಬೋಟ್ ದಾಟೋದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ವಾಟರ್ ಫಾಲ್ಸ್ ಇರುತ್ತೆ. ಸೊ ಫಾಲ್ಸ್ ಬರುತ್ತೆ, ಆ ಫಾಲ್ಸ್ನ ತೋರಿಸ್ತಾರೆ. ಸೊ ಆ್ಯಕ್ಚುಲಿ ಏನಂದರೆ ಬಸ್ಸು, ಅಲ್ಲೊಂದು ಬಸ್ ಇದೆ ಆ್ಯಕ್ಚುಲಿ. ಬಸ್ ಹೆಂಗೆ ಎತ್ಕೊಂಡಿರೋ ಅಂತ ಯಾರಿಗೂ ಗೊತ್ತಿಲ್ಲ.
ಬೋಟಲ್ಲಿ ಎತ್ಕೊಂಡವ್ರ ತೆಪ್ಪದಲ್ಲಿ ಎತ್ಕೊಂಡ್ರೆ ಗೊತ್ತಿದೆ, ಬಟ್ ಅಲ್ಲೊಂದು ಬಸ್ ಇದೆ. ಬಟ್ ಏನಂದ್ರೆ ಸದ್ಯಕ್ಕೆ ಈಗ ಲಾಂಗ್ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ, ಆ್ಯಕ್ಚುಲಿ ಬಸ್ಸೇ ಇಲ್ಲಿಗೆ ಬರುತ್ತಂತೆ. ಸೊ ನಾವು ಬಸ್ಸಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಆ ಬಸ್ ಬಂದ ಮೇಲೆ ನಾವು ಲಾಂಗ್ ಸುತ್ತ ಹಾಕೊಂಡು ಹೋಗ್ಬೇಕು. ಸೊ ಸದ್ಯಕ್ಕೀಗ ಇಲ್ಲಿರೋದನ್ನ ಜಾ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಈಗ ಬನ್ನಿ ನೋಡಿ ಗೈಸ್, ಬಸ್ಸಿಗೆ ಅರ್ಥ ಆಯಿತು. ಸೊ ಏನಂದ್ರೆ ಇವ್ರು ಸಂಗತಿ ಹೋಗ್ತಿದ್ದಾರೆ ಎಲ್ಲರೂ ಪಿಕ್ ಮಾಡ್ಕೊಬರಕ್ಕೆ. ನಾವು ಮೊದಲೇ ಅಷ್ಟಿಗೆ ಬಂದಿದ್ದೀವಿ, ಸೀಟ್ ಸಿಗ್ಬೇಕು ನೋಡಿ. ಕೊನೆಗೂ ಬಂದಾಯ್ತು ಕೇಳಿ ನೋಡಿ. ಇದೆ ಯಾವುದಂದ್ರೆ ಮೇಕೆದಾಟು ಫಾಲ್ಸ್ ಅಂತ. ಸೊ ಇಲ್ಲಿದೆ ನೋಡಿ, ತೋರಿಸ್ತೀನಿ ನೋಡಿ. ಇದೇ ಮೇಕೆದಾಟು ಫಾಲ್ಸು. ಸೊ ವ್ಯೂ ಎಲ್ಲ ಸಾಕತ್ತಾಗಿದೆ, ಕ್ರೇಜಿ ಆಗಿದೆ ನೋಡಿ ನೋಡಿ, ಕಾಣ್ತೈತಾ? ಸೊ ಇದೇ ವಾಟರ್ ಫಾಲ್ಸು. ಸೊ ಎಷ್ಟು ಫೋರ್ಸ್ ಆಗಿ ಹರಿತಾ ಇತ್ತಂದ್ರೆ, ಬಟ್ ಸ್ವಲ್ಪ ಇಲ್ಲಿ ತುಂಬ ಜನ ಇದ್ದಾರೆ, ಮೇ ಬಿ ನಿಮ್ಗೆ ಕಾಣ್ತಾಯಿದೋ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಬ್ಯೂಟಿಫುಲ್. ಅಚ್ಚಾ ಅವ್ರಿ ಫೀಲ್ ಸೂಪರ್. ಹೆಂಗಿತ್ತು ಇವತ್ತಾ ಚಿಕ್ಕಾಡಿ ರೈಡ್ ಹೆಂಗಿತ್ತು ಸೂಪರ್ ನೋಡಿ? ಚಿಕ್ಕಾಡಿಲಿ ಬಂದ್ರು ಕೂಡ ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇನ್ನೇನು ಹೇಳಿ ನಿಮಗೆ, ಪ್ಲೇಸ್ ಅಂದ್ರೆ ಎಂಜಾಯ್ ಮಾಡ್ತಾ ಇದೀವಿ. ನೀವು ಕೂಡ ಬನ್ನಿ ವಿಸಿಟ್ ಮಾಡಿ. ಬಟ್ ತುಂಬ ಜನ ವಿಸಿಟ್ ಮಾಡಿರೋ ಪ್ಲೇಸ್ ಇದು ಮೇಕೆದಾಟು. ಬಟ್ ಇನ್ನೇನು ಹೇಳಿ ನನಗೆ, ಹೇಳ್ತಾ ಹೋಗ್ತಿದ್ರೆ ಬೇಜಾನ್ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಜಾಸ್ತಿ ಮಾತಾಡೋದು ನಾನು ಜಾಸ್ತಿ, ನಾನು ನಿಮ್ಗೆ ಬೋರ್ ಮಾಡೋಕೆ ಇಷ್ಟ ಇಲ್ಲ. ಸೊ ಬನ್ನಿ, ಪ್ಲೇಸ್ನ ಎಂಜಾಯ್ ಮಾಡೋಣ. ಮತ್ತು ಫೋಟೋಶೂಟು ಕ್ರೇಜಿಯಾಗಿ ಬರುತ್ತಂತೆ ನೋಡಿ. ಇಲ್ಲಿ ಬಂಡೆ ಕಲ್ಲು ಮಧ್ಯದಲ್ಲಿ ವಾಟರ್ ಫ್ಲೋ ಆಗ್ತಾ ಇರೋದು, ಎಷ್ಟು ಫೋಟೋ ಫ್ಲೋ ಆಗ್ತಾ ಇದೆ ಅಂದರೆ ಇಟ್ ಇಸ್ ಬ್ಯೂಟಿಫುಲ್. ಮತ್ತು ನಾವು ಆ್ಯಕ್ಚುಲಿ ಬಂದಿದ್ದು ಹೆಂಗೆ ಗೊತ್ತಾ ನೋಡಿ, ಅಲ್ಲಿಂದ ಅಂತಿದ್ದ ನೋಡಿ, ಅಲ್ಲಿಂದ ಹಿಂಗೆ ಬಂದು 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 ಹಿಂಗೆ ಬಂದು ಹಿಂಗೆ ಬಂದು 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 ಹಿಂಗೆ ಬಂದಿರೋದು. ಸೊ ನಿಮಗೆ ನಾನು ತೋರಿಸೋದು ಕಂಡಿರ್ಬೋದು ಅನ್ಕೊತೀನಿ, ಬಟ್ ಸ್ಟಿಲ್ ಎಂಜಾಯಿಂಗ್ ದಿ ಪ್ಲೇಸ್ ಆ್ಯಂಡ್ ಲವಿಂಗ್ ದಿ ಪ್ಲೇಸ್ ಗೈಸ್. ಸೊ ನೀವು ಬಂದು ವಿಸಿಟ್ ಮಾಡಿಲ್ಲ ಅಂದರೆ ಬನ್ನಿ, ಪ್ಲೇಸ್ ನೋಡಿ, ಎಂಜಾಯ್ ಮಾಡಿ ನಮ್ಮ ಜೊತೆನೂ. ಮತ್ತು ಲಾಗ್ನ ನೋಡ್ತಾನೆ ಇರಿ, ಲಾಗ್ನ ನೋಡ್ತಾನೆ ಇರಿ. ಮತ್ತು ಥಮ್ಸ್ ಅಪ್ ಕೊಡಿ, ನಿಮ್ಮ ಸಪೋರ್ಟ್ ಇಲ್ದಲೇ ಏನೂ ಆಗಲ್ಲ, ಲಾಗಲ್ಲಾಗಲಿ ಎಲ್ಲರಾಗಲಿ. ಗೊತ್ತಾಯ್ತಾ, ನಿಮ್ಮ ಥಮ್ಸ್ ಅಪ್ ಬೇಕು. ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕೀಪ್ ಸಪೋರ್ಟಿಂಗ್ ಮೀ, ನಾನು ಹೊಸ ಹೊಸ ಪ್ಲೇಸ್ ಜೊತೆ ಬರ್ತೀನಿ. ಸೊ ಓಕೆನಾ ಮಗ, ಡು ವಾಂಟ್ ಟು ಸೇ ಸಮ್ಥಿಂಗ್? ಸೂಪರ್, ಆಸಮ್ ಪ್ಲೇಸ್, ಕಮ್ ಆನ್ ಎಂಜಾಯ್. ಓಕೆ, ಅಷ್ಟೇ ನೋಡಿದ್ರೆ ನನ್ನ ಫ್ರೆಂಡ್ ಅಂತೂ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಬಟ್ ಹೇಳಬೇಕಂದ್ರೆ ನಾನು ಓವರ್ ಎಕ್ಸೈಟ್ಮೆಂಟ್ ಆಗಿ ಇದ್ದೀವಿ. ಇದು ಮಂದಿ ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು. ಸೊ ಲೈಕ್ ಡ್ಯುಯಲ್ ರೈಡು, ಇಟ್ ಇಸ್ ಕೂಲ್ ಬಟ್ ಲವಿಂಗ್ ಇಟ್ ಆ್ಯಂಡ್ ಎಂಜಾಯಿಂಗ್ ಇಟ್. ಇನ್ನೇನು ಹೇಳಿ, ಈಗಿನ ಒಂದು ಟೈಮ್ ಡ್ರಾಪ್ಸ್ ರೆಕಾರ್ಡ್ ಮಾಡಿದೆ. ಬಟ್ ಈ ಜಾಗಕ್ಕೆ ಬರೋಕ್ಕೆ ನಾವು ಇದೀವ ಗೊತ್ತಾ, ಇಲ್ಲಿದೀವಲ್ಲ. ಸೊ ಈ ಜಾಗಕ್ಕೆ ಬರಬೇಕಂದ್ರೆ ಸ್ವಲ್ಪ ತುಂಬ ತುಂಬ ಕಷ್ಟ ಬಿಡಬೇಕು. ಸೊ ಅದಷ್ಟು ಈಸಿ ಅಲ್ಲ, ರಿಸ್ಕಿ ಕೂಡ. ಸೊ ಬಂದರೆ ನೀವು ಟ್ರೈ ಮಾಡೋಕೆ ಹೋಗ್ಬಿಡಿ, ನಾನು ಬೈ ಮಿಸ್ಸಾಗಿ ಟ್ರೈ ಮಾಡಿಬಿಟ್ಟಿನಿ. ಓಕೆ, ನಾನು ಟೈಮ್ ಲ್ಯಾಪ್ಸ್ ರೆಕಾರ್ಡ್ ಮಾಡಿ, ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿ, ಚೆಕ್ ಮಾಡಿ. ಸೊ ಓಕೆ, ಬಟ್ ಸ್ಟಿಲ್ ಇಟ್ ಇಸ್ ಬಿಟ್ ಟ್ರಿಕಿ ಆ್ಯಂಡ್ ಬಿಟ್ ಇಸ್ ಬಿಟ್ ಹಾರ್ಡ್. ಓಕೆನಾ, ಪರವಾಗಿಲ್ಲ, ನಾವು ಬಂದಿದ್ದೀವಿ ಕೊನೆಗೂ ಎಲ್ಲ ಟ್ರೈ ಮಾಡಬೇಕು ಅಂತ. ಬಟ್ ನಾವು ರಿಸ್ಕ್ ಅಂತ ಇಲ್ಲ, ನೀವು ಕೂಡ ರಿಸ್ಕ್ ತೊಗೊಂಡ್ಕೋಬೇಡಿ. ಬಟ್ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿ. ಓಕೆನಾ, ಆ್ಯಂಡ್ ವಿಲ್ ಹ್ಯಾವ್ ಸಮ್ ಫೋಟೋಶೂಟ್ ಆ್ಯಂಡ್ ವಿಲ್ ಎಂಜಾಯ್ ಇಟ್. ಓಕೆ, ಬಾಯ್. ಫೋಟೋ ತೆಗಿಯಕೊಂದು ಆಗ್ತಾ ಇಲ್ಲ. ಸೊ ಇದರಲ್ಲೇ ಸೆಲ್ಫಿ ಇಟ್ಕೊಂಡಿವಿ ಹೆಂಗೆ. ಸೊ ಗೈಸ್, ಸೊ ನೀವು ಎಂಜಾಯ್ ಮಾಡಿದೀರ ನಾನು ಅನ್ಕೊತೀನಿ. ನಮ್ಮ ಬ್ಲಾಗ್ನ ಏನೇನೋ ಕ್ರೇಜಿ ಹುಚ್ಚುಚ್ಚು ಥರ ಆಡ್ತಾ ಇದ್ದೀವಿ. ಅಬ್ಬಾ, ಕೊನೆಗೆ ಒಂದ್ಸಲ ನೋಡ್ಕೊಂಬಿಡಿ ವಾಟರ್ ಫ್ಲೋನ ಎಷ್ಟು ಸ್ಪೀಡಾಗಿ ಹರಿತಾ ಇದೆ ಅಂತ. ಮತ್ತು ಅದ್ರ ಜೊತೆ ಒಂದು ದೊಡ್ಡ ವ್ಯೂ, ಕ್ರೇಜಿ ಈ ಕ್ಲೌಡ್ಸ್ ಜೊತೆ. ಬಟ್ ತುಂಬ ಬಿಸಿಲು. ಫೈನ್, ಇಟ್ಸ್ ಟೈಮ್ ಟು ಲೀವ್. ಸೊ ನಾವೀಗ ಹೊರಡ್ತೀವಿ. ಓಕೆನಾ, ಏನೋ ಮಗ ಸುಸ್ತಾ, ತಲೆಯಲ್ಲಿ ನೀರು ಇಳಿತೈತೆ, ಬಾಣಲಿ ತಲೆ ಬಾಣಲಿ ತಲೆ ಮಾಡಲೆ ಗೈಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಿವೆನ್ನು ಒಂದು 500 ಸ್ಟೆಪ್ಸಲ್ಲಿ ಇಳಿಯೋ ಅವಶ್ಯಕತೆಯೇ ಇಲ್ಲ. ಮ್ಯಾಕ್ಸ್ ಹೇಳಬೇಕಂದ್ರೆ ಒಂದು 200-300 ಸ್ಟೆಪ್ಸ್ ಅಷ್ಟೇ ಇರೋದು. ಸೊ ಅಲ್ಲಿಂದ ಮೇಲೆಯಿಂದ, ಸೊ ಅಲ್ಲಿಂದ ಡೌನು, ಸೊ ಅಲ್ಲೋಗಿ ಡೌನ್ ಇದು ಮತ್ತು ಸಿ ಕ್ಷೇತ್ರ ಅಷ್ಟು ಬಂದರೆ ಅಲ್ಲೇ ಇರೋದು. ಸೊ ತುಂಬ ಸ್ಟೆಪ್ಸ್ ಇಡೀ ಅವಶ್ಯಕತೆ ಇಲ್ಲ. ಪ್ಲಸ್ ಇಳಿಯೋದು ಇಳಿತೀರಾ, ಬಟ್ ಹತ್ಬೇಕಾರೇನು ನಿಮ್ಗೆ ಅಷ್ಟೊಂದು ಟಯರ್ಡ್ನೆಸ್ ಫೀಲ್ ಆಗೋಲ್ಲ. ಗೊತ್ತಾಯ್ತಾ, ಏನಂದರೆ ಹೇಳಿದ್ನಲ್ಲ ಒಂದು 200 ಸ್ಟೆಪ್ಸ್ ಅಷ್ಟೇ ಮ್ಯಾಕ್ಸು ಅಷ್ಟೇ, ಅದ್ರ ಮೇಲೆ ಏನೂ ಇಲ್ಲ. ಬಟ್ ಸುಸ್ತೇನು ಆಗೋಲ್ಲ. ಏನು ಸುಸ್ತಾಗ್ತೀರಾ ಅಂದರೆ,
ಹಳ್ಳಿ ಅಲ್ಲ, ಊಟ ಇಲ್ಲ, ಆ್ಯಂಡ್ ಆಲ್ಸೋ ನೀರು ಕೂಡ ಸಿಗಲ್ಲ. ಕಾಡ್ ಮಧ್ಯದಲ್ಲಿ ಇರೋದು ಈ ಜಾಗ ಕೂಡ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಅದು ಬಿಟ್ಟರೆ ಬೇರೆ ಎಲ್ಲ ಸೂಪು, ನೆಕ್ಸ್ಟ್ ಲೆವೆಲು ನೋಡಿ. ದ ವ್ಯೂ ಇಸ್ ಬ್ಯೂಟಿಫುಲ್. ನೋಡ್ತೀರಾ, ಕಾಣ್ತಿದ್ದಾ? ಇದು ನಾನು ಮೇಲೆ ಬಂದಿದ್ದೀನಿ, ಫುಲ್ಲು ಮೇಲೆ ಬಂದು ತೆಗಿತಾ ಇರೋದು ಕೆಳಗಡೆಯಿಂದ. ಸೊ ಆ್ಯಕ್ಚುಲಿ ನಾವು ಅಲ್ಲಿದ್ವಿ, ಅಲ್ಲಿಂದ ಅಲ್ಲೊಬ್ರು ಕಾಣ್ತವ್ರ ನಿಮಗೆ ಕಾಣ್ತಿದ್ರೆ ನಂಗೆ ಗೊತ್ತಿಲ್ಲ, ಬಟ್ ಗೋಪುರದಲ್ಲಿ ಚಿಕ್ಕದಾಗ ಕಾಣ್ತಿದೆ. ಬಟ್ ಅಲ್ಲೂ ಹೋಗಿದ್ವಿ, ಬಟ್ ಮೇಲೆಯಿಂದ ನಿಮಗೆ ಹಿಂಗೆ ಕಾಣ್ತಿದೆ. ಬಟ್ ಕ್ರೇಜಿ ಆಗಿದೆ ಮಾತ್ರ, ಕಾಡು ಮಧ್ಯದಲ್ಲಿ ಈ ವಾಟರ್ ಪ್ಲೇಸು ಬ್ಯೂಟಿಫುಲ್. ಸೊ ನಿಮಗೆ ಕೆಳಗಡೆ ಹೋಗೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮತ್ತು ಸುಸ್ತಾಗುತ್ತೆ. ಏಜ್ ಆಗಿರೋರಾಗಲಿ ಯಾರೇ ಆಗಲಿ ಅವ್ರೇನು ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿಂದನೇ ವ್ಯೂ ಪಾಯಿಂಟ್ ಅಂತ ಒಂದು ಇದು ಮಾಡಿದ್ದಾರೆ. ಸೊ ಇಲ್ಲಿಂದನೇ ನೋಡ್ಕೊಬೋದು. ನೋಡಿ, ಇದೆ ವ್ಯೂ ಪಾಯಿಂಟ್ ಪ್ಲೇಸು. ಆ್ಯಕ್ಚುಲಿ ಇಲ್ಲಿಗೆಲ್ಲ ಆಗಿ ಇದನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಜನ ಎಲ್ಲ ಹೋಗ್ತಾರೆ. ಓಕೆನಾ? ನೋಡಿ, ಎಕ್ಸ್ಪೆಕ್ಟೇಷನ್ ಇಸ್ ಬ್ಯೂಟಿಫುಲ್. ಓಕೆ ಮಾಮ್, ಓಕೆ ಸಿಗೋಣ, ಲಾಗ್ ಇನ್ ಮಾಡೋಣ. ಫ್ರೆಂಡ್ಸ್ ಹಾಯ್. ಸೊ ಅಷ್ಟೇ, ಈಗ ಲಾಗ್ ಇನ್ ಮಾಡ್ತಿದ್ದೀವಿ, ಗೋಪುರದಲ್ಲಿ ಚಾರ್ಜ್ ಇಲ್ಲ. ಸೊ ಸಿಗ್ತೀನಿ ಹೊಸ ವೀಡಿಯೋ ಜೊತೆ, ಹೊಸ ಲಾಗ್ ಜೊತೆ. ಸೊ ಐ ಆಮ್ ರಿಯಲಿ ಸಾರಿ, ಲಾಸ್ಟ್ ಲಾಗಲ್ಲಿ ಏನಾರ ಮಿಸ್ಟೇಕ್ ಇದ್ದರೆ, ತುಂಬ ಮಿಸ್ಟೇಕ್ ಇದ್ದರೆ, ಆದರೆ ಏನಾರ ನಿಮಗೆ ಬೇಜಾರಾಗಿದ್ದರೆ ಹತ್ರ ಲಾಗ್ ಮಾಡಿದರೆ, ಸೊ ಪ್ಲೀಸ್ ಕ್ಷಮಿಸಿ. ಸೊ ಈ ಲಾಗ್ ಮಾಡಿದ್ದೀನಿ. ಸೊ ನನ್ನ ಪ್ರಯತ್ನ, ನನ್ನ ಹಾರ್ಡ್ ವರ್ಕ್ ಹಾಕಿ ಇಷ್ಟಪಟ್ಟಿದ್ದೀನಿ ಅಂತ ನಾನು ಅನ್ಕೊತೀನಿ, ನೀವು ಕೂಡ ಇಷ್ಟಪಡ್ತೀರ ಅನ್ಕೊತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಥಮ್ಸ್ ಅಪ್ ಕೊಡಿ, ಮತ್ತು ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟು ನನಗಾಗಲಿ, ನನ್ನ ಇಂಪ್ರೂವ್ಮೆಂಟಿಗಾಗಲಿ. ಸೊ ಸಿಗ್ತೀನಿ ಹೊಸ ವೀಡಿಯೋ ಜೊತೆ, ನೆಕ್ಸ್ಟ್ ಆಗಲಿ. ಬಾ ಬಾಯ್, ಟೇಕ್ ಕೇರ್. ಅಚ್ಚಾ, ಒಂದು ಮಾತು ಹೇಳ್ಬಿಡು ಕೊನೆಗೆ. ಬಾಯ್. ಏನು ಹೇಳ್ತೀಯಾ? ಪೀಸ್. ಪೀಸ್. ಸೊ ಈ ಜಾಗ ನೋಡ್ಕೊಂಡು ಪೀಸ್ ಆಗೋಣ ಹುಡುಗ. ಬಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.